ಯಮಕನ ಮರಡಿ ಕ್ಷೇತ್ರದ ಚಿಕ್ಕಲಗುಡ್ಡ ಗ್ರಾಮದ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಜರಾಯಿ ಇಲಾಖೆಯ ಸಚಿವೆ ಶಶಿಕಲಾ ಚೊಲ್ಲೆ. ಹೌದು, ಹುಕ್ಕೇರಿ ತಾಲೂಕಿನ ಚಿಕ್ಕಲಗುಡ್ಡ ಗ್ರಾಮದ ಶ್ರೀ ಬ್ರಹ್ಮಲಿಂಗ ಹಾಗೂ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಶಿಖರ ಮಹಾದ್ವಾರ ದೀಪಸ್ತಂಭ ಉದ್ಘಾಟನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಸೇರಿದಂತೆ ಇನ್ನೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಮುಜರಾಯಿ ಇಲಾಖೆಯ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿಕ್ಕಲಗುಡ್ಡ ಗ್ರಾಮದ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ. ಈಗಾಗಲೇ 2,50,000 ರೂಪಾಯಿ ನೀಡಿದ್ದು ದೇವಾಲಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ. ಇನ್ನುಳಿದ 2,50,000 ರೂಪಾಯಿ ನೀಡಲಿದ್ದೇವೆ. ಈ ದೇವಾಲಯಕ್ಕೆ ಒಂದು ಭವನ ಬೇಕೆಂದು ದೇವಸ್ಥಾನದ ಕಮಿಟಿಯವರು ಮನವಿಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದೇ ರೀತಿ ಶೀಘ್ರದಲ್ಲಿ 20 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗುವುದು ಎಂದು ತಿಳಿಸಿದರು. ಮತ್ತು ಯಮಕನ ಮರಡಿ ಕ್ಷೇತ್ರದ ವಿವಿಧ ದೇವಾಲಯಗಳಿಗೆ ಸುಮಾರು 3,90,00,000 ಅನುದಾನ ಬಿಡುಗಡೆ ಮಾಡಲಾಗಿದೆ. ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ನನ್ನಿಂದ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡುತ್ತೇನೆ ಎಂದು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಹುಣಸಿಕೊಳ್ಳ ಮಠದ ಶ್ರೀ ರಾಜೋಟೇಶ್ವರ ಸ್ವಾಮೀಜಿಗಳು ವಹಿಸಿಕೊಂಡಿದ್ರು. ಈ ಸಮಯದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಬಸವರಾಜ್ ಹುಂದ್ರಿ ಹಾಗೂ ಯುವ ಧುರೀಣರು ರವೀಂದ್ರ ಹಂಚಿ ಹಾಗೂ ಕರಕುಶಲ ನಿಗಮದ ಅಧ್ಯಕ್ಷರು ಮಾರುತಿ ಅಷ್ಟಗಿ ಮತ್ತು ದೇವಾಲಯ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ರು. ಬಿದ್ದವರನ್ನ ಬೀಳುತ್ತಲಿರುವವರನ್ನ ಯಾವುದು ಹಿಡಿತದಲ್ಲ ಅದಕ್ಕೆ ಧರ್ಮ ಧರ್ಮ ಅಂತ ಹೇಳ್ತಿದ್ದಾರೆ. ಧರ್ಮ ಒಂದೇ, ಅದೇ ಮಾನವ ಧರ್ಮ. ಅಂತಹ ಮಾನವ ಧರ್ಮಕ್ಕೆ ಸಂಸ್ಕಾರಗಳು ಬೇಕು ಅಂತಂದ್ರೆ ಹಂಜಿ ಅವರು ಹೇಳಿದಂಗೆ ಇಂಥ ಎಲ್ಲ ಕಾರ್ಯಕ್ರಮ ನಿರಂತರವಾಗಿ ಇಲ್ಲಿ ಅಲ್ಲಿ ನಡೀತಾ ಇರಬೇಕು. ಯಾಕೆ ಕಾರ್ಯಕ್ರಮಗಳು ಬೇಕು ಅನ್ನೋದಕ್ಕೆ ಒಂದೆರಡು ಮಾತಿನಲ್ಲಿ ಹೇಳ್ತೀನಿ. ಸ್ವಲ್ಪ ಲಕ್ ಕೊಟ್ಟು ಕೇಳಿದ್ರೆ ಇಲ್ಲ, ನಾನು ಹುಟ್ಟಿ ದಾರಿ ಕಾಯಕತ್ತತಿ, ಅಡುಗೆ ಮಾಡಿದವ್ರ ದಾರಿ ಕಾಯಕತ್ತಾರು, ನೀಡೋರು ದಾರಿ ಕಾಯಕತ್ತಾರು ಅಂತಂದ್ರೆ ಇಲ್ಲಿಗೆ ಮುಗಿಸೋರು. ಇಲ್ಲ ಒಂದೆರಡು ಮಾತು ಹೇಳಿ ಮುಗಿಸ್ಲ. ನಾ ಹೇಳೋದು ತಗ ಅಡ್ಡಾವರ್ಗಳಲ್ಲಿ ಶಿರಸಾಯ್ತಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಚಿಕ್ಕಾಲ್ಗುಡ್ನಲ್ಲಿ ಇರ್ತಕ್ಕಂಥ ಒಂದು ಸುಪ್ರಸಿದ್ಧ ದೇವಸ್ಥಾನ ಕಲ್ಮೇಶ್ವರ ದೇವಸ್ಥಾನ. ಇಲ್ಲಿಯ ಊರಿನ ಜನತೆ ಕೂಡ ಬಹಳಷ್ಟು ಆ ದೇವರನ್ನು ನಂಬುತ್ತಾರೆ ಮತ್ತು ಅದರ ಬಗ್ಗೆ ಭಕ್ತಿಯನ್ನು ಶ್ರದ್ಧೆಯನ್ನು ಇಟ್ಕೊಂಡು ಇಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕೂಡ ಮಾಡುವಂಥ ಕನಸನ್ನು ಇಟ್ಕೊಂಡಿದ್ರು. ನಮ್ಮ ಹಿರಿಯರಾದಂಥ ರವಿಯಣ್ಣ ಹಂಜಿಯವರ ನೇತೃತ್ವದಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನದ ಕಮಿಟಿ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಪಂಚರು ಎಲ್ಲರೂ ಸೇರಿಕೊಂಡು ನನ್ನ ಹತ್ರ ಇವತ್ತು ಮುಜರಾಯಿ ಇಲಾಖೆ ಇರೋದ್ರಿಂದ ಬಂದು ನನಗೆ ಮನವಿಯನ್ನು ಸಲ್ಲಿಸಿದರು. ನಮ್ಮ ಇಲಾಖೆ ಮುಖಾಂತರ ಇಲ್ಲಿ 5 ಲಕ್ಷ ರೂಪಾಯಿಯನ್ನು ನಾವು ಮಂಜೂರು ಮಾಡಿ ಅದರಲ್ಲಿ 2.5 ಲಕ್ಷ ಬಿಡುಗಡೆ ಮಾಡಿದ್ದೀವಿ ಮೊದಲನೇ ಕಂತಾಗಿ. ಅದರಲ್ಲಿ ಬಹಳಷ್ಟು ಸುಂದರವಾದಂಥ ಒಂದು ದೀಪಸ್ತಂಭ ಕೂಡ ಅವರು ಮಾಡಿಸಿದ್ದಾರೆ. ಇನ್ನೂ 2.5 ಲಕ್ಷ ಈಗ ಬಿಡುಗಡೆ ಮಾಡ್ತೀವಿ. 5 ಲಕ್ಷದ ಕಾಮಗಾರಿ ಮುಗಿದ್ಮೇಲೆ ಈ ಕಲ್ಮೇಶ್ವರ ದೇವಸ್ಥಾನ ಊರಿನ ಭಾಳ ಇಲ್ಲಿ ಬಂದು ನೋಡಿದ ಮೇಲೆ ನನಗೆ ಭಾಳ ಖುಷಿಯಾಯಿತು. ಒಂದು ಒಳ್ಳೆ ರೀತಿಯಿಂದ ಈ ದೇವಸ್ಥಾನದ ಅಭಿವೃದ್ಧಿ ಮತ್ತು ಸ್ವಚ್ಛತೆ ಕಾಪಾಡಿಕೊಂಡು ದೇವಸ್ಥಾನದ ಒಂದು ಭಕ್ತಿ ಶ್ರದ್ಧೆ ಹೆಚ್ಚಿಸುವಂಥ ಕಾರ್ಯ ಇಲ್ಲಿಯ ಜನತೆ ಕೂಡ ಮಾಡ್ತಾ ಇದ್ದಾರೆ. ಈ ಊರಿನಲ್ಲಿ ಏನಾದರೂ ಕಾರ್ಯಕ್ರಮಗಳಾದರೆ ಇಲ್ಲಿ ಒಂದು ಸಮುದಾಯ ಭವನ ಬೇಕು, ಈ ದೇವಸ್ಥಾನದ ಕಾರ್ಯಕ್ರಮ ಆದರೆ ಊಟ ಮಾಡೋದಕ್ಕೆ ಒಂದು ಹಾಲ್ ಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಇವತ್ತು ನನ್ನ ಹತ್ರ ಇಟ್ಟಿದ್ದಾರೆ. ಅದಕ್ಕೆ ಅದು ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಅದನ್ನು ಕೂಡ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ. ಮತಕ್ಷೇತ್ರದಲ್ಲಿ ನಮ್ಮ ಇಲಾಖೆಯಿಂದ 3,90,00,000 ಅನುದಾನ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಕರೆಕ್ಟಾಗಿ ಆದರೂ ಮತ್ತೆ ನಾವು ಹೇಳ್ತೀವಿ, ಸುಮಾರು 3,90,00,000ವರೆಗೆ ಅನುದಾನ ಬಿಡುಗಡೆ ಆಗಿದೆ. ಇದು ಎಲ್ಲ ಜನ ದೇವರು ಅಂತಂದರೆ ಒಂದು ಭಾವನಾತ್ಮಕವಾದಂಥ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ. ಆ ಒಂದು ಖಾತೆ ನನಗೆ ಬಂದಿರೋದು ನನ್ನ ಅಭಿಮಾನ ಕೂಡ. ಹಾಗಾಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕರ್ನಾಟಕದ ಎಲ್ಲ ದೇವಸ್ಥಾನಗಳ ಜೊತೆಗೆ ಈ ಭಾಗದ ದೇವಸ್ಥಾನಗಳ ಅಭಿವೃದ್ಧಿ ಕೂಡ ಮಾಡುವಂಥ ಒಂದು ಕನಸು ನಂದು ಕೂಡ ಇದೆ. ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು ಮೇಡಮ್ ಬರ್ತಾ ಇಲ್ಲ.